ಪೂಜ್ಯ ಕನ್ನಡಿಗರೇ, ನಮ್ಮ ಎದುರುಗಡೆ ಒಂದು ಶೀರ್ಷಿಕೆ ಇದೆ. ಪಂಪ ಪಂಪ ಅನ್ನುವ ಒಂದು ಶೀರ್ಷಿಕೆ ಸಿನಿಮಾಗೆ ಬಂದಿದೆ. ಇದು ಕನ್ನಡದ ಪುಣ್ಯ, ಯಾಕೆಂದರೆ ಕನ್ನಡ ಚಿತ್ರರಂಗ ಶುರುವಾಗಿ ಸುಮಾರು ವರ್ಷಗಳಾಗಿದೆ. 75 ವರ್ಷ ಸಂಭ್ರಮಿಸಿದೆ, ಎಲ್ಲ ಆಗಿದೆ. ಯಾವ ನಿರ್ದೇಶಕನಿಗೂ, ಯಾವ ನಾಯಕ ನಟನಿಗೂ, ಯಾವ ನಿರ್ಮಾಪಕನಿಗೂ ಪಂಪನ ಮೇಲೆ ಒಂದು ಹೆಸರಿಟ್ಟು ಒಂದು ಸಿನಿಮಾ ಮಾಡಬೇಕು ಅನ್ನೋ ಜ್ಞಾನ ಯಾಕೆ ಬಂದಿಲ್ಲೋ ಗೊತ್ತಿಲ್ಲ. ಆದರೆ ಪಂಪ ಸಿನಿಮಾಗೆ ಬಂದಿದ್ದಾನೆ. ಆ ದೊಡ್ಡ ಕ್ರೆಡಿಟ್ಟು ಲಕ್ಷ್ಮೀಕಾಂತ್ ಅನ್ನೋ ನಿರ್ಮಾಪಕನಿಗೆ ಸಲ್ಲುತ್ತೆ. ಮತ್ತು ಮಹೇಂದರ್ ಡೈರೆಕ್ಟರ್, ನನ್ನ ಪ್ರೀತಿಯ ಗೆಳೆಯ, ಆತನಿಗೂ ಸಲ್ಲುತ್ತೆ. ಇದು ನನಗೂ ಕೂಡ ಸಂತೋಷವೇ ಅನಿಸುತ್ತೆ. ಇಂಥ ಪಂಪ ಅನ್ನುವ ಶೀರ್ಷಿಕೆಯ ಚಿತ್ರಕ್ಕೆ ಕೆಲಸ ಮಾಡೋದಿದೆಯಲ್ಲ, ಅದೊಂದು ಖುಷಿಯಾದ ವಿಷಯ. ಪಂಪ ಯಾವಾಗಲೂ ಎರಡು ಮಾತು ಹೇಳ್ತಾನೆ, ಆರಂಕುಶಮಿಟ್ಟುಡಂ ನೆನವುದಿನ್ನ ಮನಂ ಬನವಾಸಿ ದೇಶಮಂ ಅಂತಾನೆ. ಅಂದರೆ ನನ್ನ ಮೇಲೆ ರಾಜನಾಗಲಿ ಚಕ್ರವರ್ತಿ ಆಗಲಿ ಯಾರಾದರೂ ನನ್ನ ಮನಸ್ಸಿನ ಮೇಲೆ ಅಂಕುಶವನ್ನು ಅಂದರೆ ಅಧಿಕಾರ ಚಲಾಯಿಸಿದರೆ, ನೀನು ಕನ್ನಡ ನಾಡನ್ನು ನೆನಿಬೇಡ ಅಂದರೆ ನನ್ನ ಮನಸ್ಸು ನೆನೆಯುತ್ತೆ ಅಂತ ಹೇಳಿದ್ದಾನೆ. ಅದಕ್ಕೆ ಬೇರೆ ಅರ್ಥಗಳೆಲ್ಲ ಹೇಳ್ತಾರೆ. ಆದರೆ ಅವನು 1000 ವರ್ಷದ ಹಿಂದೆ ಆ ಮಾತು ಹೇಳಿ ನಮಗೆ ಒಂದು ಸ್ವಾಭಿಮಾನದ ಕೆಚ್ಚನ್ನು ಕೊಟ್ಟಿದ್ದಾನೆ. ಅವನು ಇನ್ನೊಂದು ಹೇಳ್ತಾನೆ, ದೇಸಿಯೊಳ್ಪಕ್ಕೂ ಮಾರ್ಗದೊಳ್ ತಳ್ಳುವುದು ಅಂತಾನೆ. ಅಂದರೆ ಶಿಷ್ಟ ಸಾಹಿತ್ಯ, ಶಿಷ್ಟ ಸಂಗೀತ ಮತ್ತು ಶಿಷ್ಟ ಭಾಷೆಗಳು ಅದೆಲ್ಲವೂ ಯಾವಾಗ ಬರ್ತವೆ ಅಂದರೆ ಜನಪದದಿಂದ ಬಂದು ಅವೆಲ್ಲ ಬೆಳೀತವೆ ಅಂತ ಹೇಳಿದ್ದಾನೆ. ಸೊ ಈ ಎರಡೂ ವಿಷಯಗಳು ಪಂಪ ಯಾಕೆ ಹೇಳಿದ್ದಾನೆ ಅಂದರೆ, ಭಾರತ ಅಂಥ ದೇಶ, ಇಲ್ಲಿ ಭಾಷೆಗಳು ಜಾಸ್ತಿ, ಜನಾಂಗಗಳು ಜಾಸ್ತಿ, ದೈವಗಳು ಜಾಸ್ತಿ, ಅಭಿಪ್ರಾಯಗಳು ಜಾಸ್ತಿ, ಊಟ ತಿಂಡಿ ಬಟ್ಟೆ ಬರೆ ಎಲ್ಲವೂ ವೈವಿಧ್ಯವಾಗಿದೆ. ಸೊ ಇಂಥ ದೇಶದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಗಟ್ಟಿಯಾಗಿ ಉಳಿಯೋದು ಎಷ್ಟು ಕಷ್ಟ ಅನ್ನೋದು ಅವನಿಗೆ ಅವಲೇ ಗೊತ್ತಿದೆ. ಈಗ ಈ ಪಂಪ ಚಿತ್ರ ನಾನು ನೋಡಿದ್ದೀನಿ, ಇದರಲ್ಲಿ ತಾಂತ್ರಿಕತೆ ಭಾಳ ಚೆನ್ನಾಗಿದೆ. ಯಾಕೆಂದರೆ ಈ ಅನುಭವ ಇರುವ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ ಇದರಲ್ಲಿ. ಮಹೇಂದರ್ಗೆ ಈ ಫೋಟೋಗ್ರಾಫಿ ವಿಷಯದಲ್ಲಿ ಮತ್ತು ಹೆಣ್ಣನ್ನು ಗಂಭೀರವಾಗಿ ತೋರಿಸ್ಬೇಕು ಅನ್ನುವ ಆಲೋಚನೆಯಲ್ಲಿ ಮತ್ತು ಕನ್ನಡವನ್ನು ಸ್ಪಷ್ಟವಾಗಿ ಹೇಳಬೇಕು ಸಿನಿಮಾದಲ್ಲಿ ಅನ್ನುವ ಈ ಎಲ್ಲ ಅಭಿರುಚಿಯಲ್ಲಿ ಈ ಚಿತ್ರವನ್ನು ಆತ ಮಾಡಿದ್ದಾನೆ. ಆತನಿಗೆ ಇದು ಸಹಜವಾಗಿ ಆಗಿದೆ. ನೋಡೋಕ್ಕೆ ಸಿನಿಮಾ ಭಾಳ ಚೆನ್ನಾಗಿದೆ, ಕೇಳೋಕ್ಕೂ ಭಾಳ ಚೆನ್ನಾಗಿದೆ. ಕೆಲವು ಹಾಡುಗಳನ್ನು ಕೂಡ ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡಿಸಿದ್ದಾನೆ. ಮುಖ್ಯವಾಗಿ ಆ ಪಂಪನ ಪಾತ್ರಧಾರಿ ಎತ್ತರದ ವ್ಯಕ್ತಿ ಈ ಚಿತ್ರಕ್ಕೆ ಕಳಶಪ್ರಾಯವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಾಯಕಿಯಾಗಿ ಅದಕ್ಕೆ ನಾಯಕಿಯೋ ಉಪನಾಯಕಿಯೋ ಖಳನಾಯಕಿಯೋ ಏನೂ ಗೊತ್ತಾಗೋದಿಲ್ಲ, ಅದರಲ್ಲಿ ಭಾಳ ವಿಶಿಷ್ಟವಾದ ಪಾತ್ರವನ್ನು ಸೃಷ್ಟಿಸಿದ್ದಾರೆ. ಆಕೆ ಕೂಡ ಎಷ್ಟು ಸಹಜವಾಗಿ ಅಭಿನಯಿಸಿದ್ದಾಳೆ ಅಂದರೆ, ಧೈರ್ಯವಾಗೂ ಅಭಿನಯಿಸಿದ್ದಾಳೆ, ಸಹಜವಾಗೂ ಅಭಿನಯಿಸಿದ್ದಾಳೆ. ಕನ್ನಡ ಚಿತ್ರರಂಗಕ್ಕೆ ಆಕೆ ಒಂದು ಕೊಡುಗೆ. ಜೊತೆಯಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಒಂದು ಬೊಂಬೆ ಆ್ಯಕ್ಟ್ ಮಾಡಿದೆ ಇದರಲ್ಲಿ. ಬೊಂಬೆ ಹೆಸರೇನು? ಕೃಷ್ಣ. ಹೆಸರು ನೋಡಿ, ದಂತದ ಬೊಂಬೆ ಥರ ಇದೆ, ಹೆಸರು ಕೃಷ್ಣ ಅಂತ ಇಟ್ಕೊಂಡಿದೆ ಆಕೆ. ಈ ಚಿತ್ರದಲ್ಲಿ ಭಾಳ ಸುಂದರವಾಗಿ ಒಂದು ಕನ್ನಡದ ಆಶಯವನ್ನು ತನ್ನ ಪಾತ್ರದಲ್ಲಿ ತುಂಬಿಕೊಂಡು ಕಾಣಿಸ್ಕೊಂಡು ಹಾಗೆ ಮರೆಯಾಗಿದ್ದಾಳೆ. ನನ್ನ ಚಿಂತೆ ಏನಂದರೆ, ಈ ಚಿತ್ರದ ಆಶಯ ಹಾಗೆ ಕಾಣಿಸ್ಕೊಂಡು ಮರೆಯಾಗಬಾರ್ದು, ಅದು ನಮ್ಮೆಲ್ಲರ ತಾಪತ್ರಯ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಎಚ್ಚರಿಕೆ ಗಂಟೆ. ಅದು ಕನ್ನಡಕ್ಕೆ ಇದೊಂದು ದೊಡ್ಡ ಕಟ್ಟಿಕೊಳ್ಳಬೇಕಾದಂಥ ಒಂದು ಕಾಲವನ್ನು ಸೂಚಿಸ್ತದೆ ಈ ಕ್ಲೈಮ್ಯಾಕ್ಸು. ನಾನು ಇರೋದು ಕರ್ನಾಟಕದಲ್ಲಿ ಅಂತ ಹೇಳ್ಕೊತಾ ಇದ್ದೀನಿ, ಯಾಕೆಂದರೆ ನಾನು ಕರ್ನಾಟಕದಲ್ಲಿ ಇರೋದು, ನಾನು ಮಾತಾಡೋದು, ನಾನು ಕೆಲಸ ಮಾಡೋದು ಎಲ್ಲ ಕನ್ನಡದಲ್ಲಿ, ಗೊತ್ತಲ್ವಾ? ನಾನು ಕನ್ನಡದಲ್ಲೇ ಕೆಲಸ ಮಾಡೋದು. ಹೀಗೆ ನಾನು ಕನ್ನಡಿಗ, ನಾನು ಕರ್ನಾಟಕದವನು, ನಾನು ಹಂಸಲೇಖ, ಇದು ನನ್ನ ವಿಳಾಸ ಅಂತ ಹೇಳ್ಕೊಳ್ಬೇಕಾದ ಪ್ರಸಂಗ ನಾವು ಕನ್ನಡವನ್ನು ಹೀಗೆ ಅನಾದರಕ್ಕೆ ಬಿಟ್ಟರೆ ಬಂದು ನಮ್ಮೆದುರಿಗೆ ನಿಲ್ಲುತ್ತದು. ಆ ದೊಡ್ಡ ಅಪಾಯ ನಮ್ಮೆದುರಿಗೆ ಬಂದು ನಿಲ್ಲೋದು ಯಾವಾಗ ಅಂದರೆ, ಕನ್ನಡವನ್ನು ನಾವು ಅನಾದರ ಮಾಡಿದಾಗ. ಈ ಚಿತ್ರದಲ್ಲಿ ಆ ಎಲ್ಲ ಕಾಳಜಿಗಳನ್ನು ಇಟ್ಕೊಂಡು ಬಹಳ ಕಷ್ಟ ಈ ವಿಷಯನ ಹೇಳೋದು. ಈ ಕಷ್ಟಕರವಾದ ವಿಷಯವನ್ನು ಇಷ್ಟವಾಗುವ ಹಾಗೆ ಚಿತ್ರಕಥೆ ಮಾಡಿ ಒಬ್ಬ ಇನ್ಸ್ಪೆಕ್ಟರ್ ಈ ಚಿತ್ರದಲ್ಲಿ
ಅದ್ಭುತವಾಗಿ ನೆರೇಟ್ ಮಾಡ್ತಾ ಹೋಗುವ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಸ್ಕ್ರೀನ್ ಪ್ಲೇಲಿ. ಅವರು ಭಾಳ ಸುಂದರವಾಗೂ ಇದ್ದಾರೆ ಇನ್ಸ್ಪೆಕ್ಟರ್, ಅಷ್ಟು ಸುಂದರವಾಗಿರ್ತಾರೆ ಇನ್ಸ್ಪೆಕ್ಟರ್ಗಳು ಅಂತ ಆಶ್ಚರ್ಯವಾಗುತ್ತೆ. ಎಲ್ಲ ಕೆಟ್ಟ ಕಣ್ಣಿನ ಇನ್ಸ್ಪೆಕ್ಟರ್ ನೋಡಿ, ಈ ಚಿತ್ರದಲ್ಲಿ ಬೆಕ್ಕಿನ ಕಣ್ಣಿನ ಇನ್ಸ್ಪೆಕ್ಟರ್ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಹಳ ಸಂಯಮದಿಂದ ಈ ಚಿತ್ರವನ್ನು ಸಾಗಿಸ್ಕೊಂಡೋಗಿದ್ದಾರೆ. ಈ ಚಿತ್ರಕ್ಕೆ ನಿಜವಾಗಿಯೂ ಕನ್ನಡದ ರಕ್ತ ಹರಿತಾ ಇರತಕ್ಕಂಥ ಕನ್ನಡದ ಅಭಿಮಾನಿಗಳು ಒಂದು ಸಾರಿ ಚಿತ್ರ ನೋಡಿ ಇನ್ನೊಬ್ಬನಿಗೆ ಇನ್ನೊಂದು ಸಾರಿ ಚಿತ್ರ ನೋಡು ಅನ್ನುವ ಮಾತನ್ನು ಕರ್ನಾಟಕದಲ್ಲಿ ಪ್ರಚಾರಗೊಳಿಸಿದ್ರೆ ಈ ಚಿತ್ರಕ್ಕೆ ದೊಡ್ಡ ಯಶಸ್ಸಿಗಿದೆ. ಈ ಚಿತ್ರ ಓಡಿ ದುಡ್ಡು ಬರೋದು ಒಂದು ಬೇರೆ ವಿಷಯ, ಆದರೆ ಈ ಚಿತ್ರದಲ್ಲಿರುವ ಚಿಂತೆ ಇದೆಯಲ್ಲ, ಆ ನೋವು ಕನ್ನಡಿಗರಿಗೆ ತಲುಪಬೇಕು, ಕನ್ನಡವನ್ನು ನಾವು ಅನಾದರ ಮಾಡ್ತಿದ್ದೀವಿ ಅನ್ನುವ ಆಲೋಚನೆ ಆ ಕನ್ನಡಿಗರಿಗೆ ಬಂದು ಮುಂದೊಂದು ದಿವಸ ಕನ್ನಡಕ್ಕಾಗಿ ಹೋರಾಡಲೇಬೇಕು ನಾವು ಅನ್ನುವ ಹಠ ಬರಲಿ ಅಂತ ನಾನು ಹಾರೈಸ್ತೀನಿ. ಚಿತ್ರ ಒಂದು ಪರಿಪೂರ್ಣವಾದ ಚಿತ್ರ, ಎಲ್ಲ ತಂತ್ರಜ್ಞರ ಕೆಲಸ ಇದರಲ್ಲಿ ಭಾಳ ಚೆನ್ನಾಗಾಗಿದೆ. ಅದರಿಂದ ಹಡಾವುಡಿಯಲ್ಲಿ ಮಾಡಿದ ಚಿತ್ರ ಅಲ್ಲ ಇದು, ಕಷ್ಟದಲ್ಲಿ ಮಾಡಿದ್ರು ಸುಖವಾಗಿ ಸೊಗಸಾಗಿ ಚಿತ್ರ ಮಾಡಿದ್ದಾರೆ. ಪಂಪ ನಮ್ಮ ಆದಿಕವಿ, ಆ ಹೆಸರಿಗೆ ಈ ಚಿತ್ರ ಹೊಡಬೇಕು. ಮರಾಠಿಯಲ್ಲಿ ಸುಮ್ಮನೆ ಶಿವಾಜಿ ಅಂತ ಒಂದು ಟೈಟ್ಲ್ ಕೊಟ್ಬಿಟ್ರೆ ಸಿನಿಮಾ ಕತೆ ಹೇಗಾದರೂ ಇರಲಿ ಅಂಡರ್ಡೇಸ್ ಮಾಡ್ತಾರೆ. ನಾವು ಕನ್ನಡಿಗರು ರಾಜ್ಕುಮಾರ್ ಅಂದರೆ ಹೇಗೆ ರೋಮಾಂಚನಗೊಳ್ತೀವೋ, ಕುವೆಂಪು ಅಂದರೆ ಹೇಗೆ ನಾವು ಎದೆ ಉಬ್ಬಿಸ್ತೀವೋ, ಹಾಗೆ ಪಂಪ ಅಂದರೆ ನಾವು ಎದ್ದು ನಿಲ್ಲಬೇಕಾದಂಥ ಸಂದರ್ಭ ಬಂದಿದೆ. ಮೊದಲು ನಾನು ಕನ್ನಡಿಗ ಅನ್ನೋದಕ್ಕಿಂತ ಮುಂಚೆ ಪಂಪ ಚಿತ್ರವನ್ನು ಸರಿ ನೋಡಿ ಆಮೇಲೆ ನಾವು ಕನ್ನಡಿಗ ಅಂತ ಹೇಳ್ರಿ. ಓಕೆ, ಆಲ್ ದಿ ಬೆಸ್ಟ್.